ಶ್ರೀ ಗುರುಭ್ಯೋ ನಮಃ. ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರುಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು. ನಮಗೆ ಇದೇ 20 ನವೆಂಬರ್ 2020 ಗುರು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರೋದರ ಫಲಾಫಲಗಳೇನು, ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಫಲ ಇರುತ್ತೆ ಅನ್ನುವಂತಹ ಎಲ್ಲ ಮಾಹಿತಿನ ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಅದನ್ನು ನೋಡ್ಬೋದು. ಇವತ್ತು ಇನ್ನೊಂದು ವಿಶೇಷ ವಿಚಾರದ ಬಗ್ಗೆ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ಏನು ಆ ವಿಚಾರ ಅಂದರೆ ತುಂಗಭದ್ರಾ ಪುಷ್ಕರಗಳು ಅಂತ. ಪುಷ್ಕರ ಅಂದರೆ ಏನು, ಏನು ಈ ತುಂಗಭದ್ರಾ ಪುಷ್ಕರ, ಏಕೆ ಗುರು ಗೋಚಾರಕ್ಕೂ ಈ ತುಂಗಭದ್ರಾ ಪುಷ್ಕರಕ್ಕೂ ಸಂಬಂಧ ಏನು ಅಂತ ನೀವು ಚಿಂತನೆ ಮಾಡ್ತಾ ಇರ್ಬೋದು. ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ವಿಶೇಷಗಳು, ವೈಶಿಷ್ಟ್ಯತೆಗಳಿದ್ದಾವೆ. ಅದೇ ರೀತಿಯಾಗಿ ನಾವು ನೋಡ್ತಾ ಹೋದರೆ ಗುರು ಒಂದೊಂದು ರಾಶಿಗೆ ಪ್ರವೇಶ ಮಾಡಿದಾಗ ಒಂದೊಂದು ನದಿಗೆ ಪುಷ್ಕರ ಅಂತ ಕರೀತಾರೆ. ಪುಷ್ಕರ ಅಂದರೆ ಏನಂದರೆ ಅತ್ಯಂತ ಪುಣ್ಯಪ್ರದವಾಗಿರುವಂಥದ್ದು, ನಶಿಸದೇ ಇರುವಂಥ ಪುಣ್ಯಕ್ಕೆ ಪುಷ್ಕರ ಅಂತ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ 3 ವರ್ಷಗಳ ಹಿಂದೆ 2017ರಲ್ಲಿ ನಾವು ಕಾವೇರಿ ಪುಷ್ಕರಗಳನ್ನು ಕೂಡ ಕರ್ನಾಟಕದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಿದೆ. ರಾಮನಾಥಪುರದಲ್ಲಿ ನಾನೇ ನೇತೃತ್ವವನ್ನು ವಹಿಸಿದ್ದೆ. ಅದೇ ರೀತಿಯಾಗಿ ಶ್ರೀರಂಗಪಟ್ಟಣ, ಮೈಸೂರು ಪ್ರಾಂತಗಳಲ್ಲೂ ಕೂಡ ಕಾವೇರಿ ಪುಷ್ಕರದ ಕಾರ್ಯಕ್ರಮಗಳು ನಡೆದಿತ್ತು. ಎಲ್ಲೆಲ್ಲಿ ಕಾವೇರಿ ನದಿ ಪ್ರವಹಿಸುತ್ತೋ ಅಲ್ಲೆಲ್ಲ ಕೂಡ ಕಾವೇರಿ ನದಿ ಪುಷ್ಕರಗಳನ್ನು ಆಚರಣೆ ಮಾಡಿದ್ವಿ, ಅದು ಗೊತ್ತಿದೆ ನಿಮಗೆ. ಈಗ ನಮಗೆ ಇದೇ 20 ನವೆಂಬರ್ ರಿಂದ 1 ಡಿಸೆಂಬರ್ ತುಂಗಭದ್ರಾ ಪುಷ್ಕರಗಳ ಆಚರಣೆ ನಡೀತಾ ಇದೆ. ಗುರು ಒಂದೊಂದು ರಾಶಿಗೆ ಪ್ರವೇಶ ಮಾಡಿದಾಗಲೂ ಒಂದೊಂದು ನದಿಗೆ ವಿಶೇಷವಾಗಿ ಪುಷ್ಕರಗಳು ಅಂತ ಕರೆಯಲ್ಪಡುತ್ತೆ. ಹಾಗಾಗಿ ಗುರು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಮಕರ ರಾಶಿಗೆ ಯಾವಾಗ ಯಾವಾಗ ಗುರು ಪ್ರವೇಶ ಮಾಡ್ತಾನೋ ಆಗೆಲ್ಲ ನಾವು ತುಂಗಭದ್ರಾ ನದಿಯ ಪುಷ್ಕರಗಳು ಅಂತ ಹೇಳುವಂಥದ್ದಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಇನ್ನೂ ಮಾಹಿತಿಯನ್ನು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ನದಿಗೆ ಪುಷ್ಕರಗಳು ಬರುತ್ತೆ, ಹೇಗೆ ಏನು ಅನ್ನುವಂತಹ ಎಲ್ಲ ಮಾಹಿತಿಯನ್ನು ತಾವು ತಿಳ್ಕೋಬೇಕು ಅಂದ್ಕೊಂಡಿದ್ರೆ ನಮ್ಮ ಮಯಾಚಾರ್ಯ ಆ್ಯಪ್ನಲ್ಲಿ ಅದರ ಮಾಹಿತಿ ಇರುತ್ತೆ, ಅಥವಾ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ ಓಪನ್ ಮಾಡಿ ಅಥವಾ ನೀವು ನಮ್ಮ mayacharya.net ವೆಬ್ಸೈಟ್ಗಲ್ಲೂ ಕೂಡ ಸಿಗುತ್ತೆ, ಅಲ್ಲೂ ಸಹ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತಾವು ತಗೋಬೋದು. ಎಲ್ಲೆಲ್ಲಿ ಪುಷ್ಕರಗಳು ನಡೆಯುತ್ತೋ ಅಲ್ಲಿ ಈ 12 ದಿನಗಳ ಕಾಲ ಈ ಪುಷ್ಕರ ಸ್ನಾನವನ್ನು ಆಚರಣೆ ಮಾಡೋದ್ರಿಂದ 20 ನವೆಂಬರ್ ರಿಂದ 1 ಡಿಸೆಂಬರ್ ಪುಷ್ಕರ ಸ್ನಾನವನ್ನು ಮಾಡೋದ್ರಿಂದ ಎಲ್ಲ ನದಿಗಳ ಸ್ನಾನ ಮಾಡಿದಂತಹ ಪುಣ್ಯಪ್ರಾಪ್ತಿ ಆಗತ್ತೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಆ ಸಮಯದಲ್ಲಿ ಎಲ್ಲ ಮಹಾ ಋಷಿಮುನಿಗಳು ಇರ್ಬೋದು ಅಥವಾ ಪುಣ್ಯಪುರುಷರಿರ್ಬೋದು, ದೇವತೆಗಳಿರ್ಬೋದು, ಬಂದು ಕೂಡ ನದಿಗಳಲ್ಲಿ ಅವರು ಸೂಕ್ಷ್ಮ ರೂಪದಲ್ಲಿ ಸ್ನಾನಗಳನ್ನು ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರತೀತಿ, ನಂಬಿಕೆ ಕೂಡ ಇರತಕ್ಕಂಥದ್ದು. ಈ ಸಮಯದಲ್ಲಿ ಮಾಡಿದಂತಹ ಶ್ರಾದ್ದಗಳಿರ್ಬೋದು ಅಥವಾ ಪಿಂಡ ಪ್ರಧಾನ ಇರ್ಬೋದು, ಪುಷ್ಕರ ಸ್ನಾನ ಮಾಡಿದಂಥ ದಾನಗಳಿರ್ಬೋದು ವಿಶೇಷ ಫಲಗಳನ್ನು ಕೊಡುತ್ತೆ, ನಶಿಸದೇ ಇರುವಂತಹ ಪುಣ್ಯವನ್ನು ಕೊಡುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಹಾಗಾಗಿ ನಿಮಗೆ ಎಲ್ಲೆಲ್ಲಿ ಅನುಕೂಲಗಳಿರುತ್ತೋ ಅಲ್ಲಿ ತುಂಗಭದ್ರಾ ನದಿಯ ದಡಗಳಲ್ಲಿ ಕ್ಷೇತ್ರಗಳಿರಬೇಕಷ್ಟೇ, ಅಲ್ಲಿ ತಾವು ಈ ತುಂಗಭದ್ರಾ ಪುಷ್ಕರ ಸ್ನಾನವನ್ನು ಆಚರಣೆ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ನಾನು ಹೇಳ್ದಂಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ. ಅದಲ್ಲದೆ ಎಲ್ಲೆಲ್ಲಿದೆ ಅಂತ ನೀವು ಗೂಗಲ್ ಮಾಡಿ ನೋಡ್ಕೋಬೋದು, ಅಥವಾ ನೀವು ಹಂಪಿನಲ್ಲಿ ವಿರೂಪಾಕ್ಷ ಕ್ಷೇತ್ರದಲ್ಲೂ ಕೂಡ ಹಂಪಿಯಲ್ಲೂ ಕೂಡ ತುಂಗಭದ್ರಾ ನದಿ ಹರಿಯುತ್ತೆ. ಅದಲ್ಲದೆ ನಿಮಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಲ್ಲಿ ಮಂತ್ರಾಲಯದಲ್ಲೂ ಕೂಡ ತುಂಗಭದ್ರಾ ನದಿ ಹರಿಯುತ್ತೆ. ಅದಲ್ಲದೆ ನಿಮಗೆ ಕರ್ನೂಲು, ಆಂಧ್ರ ಪ್ರದೇಶ ಕರ್ನೂಲಲ್ಲೂ ಕೂಡ ತುಂಗಭದ್ರಾ ನದಿ ಹರಿಯುತ್ತೆ. ಅಲ್ಲೇ ಪಕ್ಕದಲ್ಲಿರ್ತಕ್ಕಂತಹ ಶಕ್ತಿಪೀಠ ಆಲಂಪುರದಲ್ಲೂ ಕೂಡ ತುಂಗಭದ್ರಾ ನದಿ ಹರಿಯುತ್ತೆ. ಎಲ್ಲಿ ಬೇಕಾದ್ರೆ ನಿಮಗೆ ಎಲ್ಲೇ ಅನುಕೂಲ ಇರುತ್ತೋ ಅಲ್ಲಿ ನೀವು ಈ ತುಂಗಭದ್ರಾ ನದಿ ಪುಷ್ಕರಗಳನ್ನು ಆಚರಣೆ ಮಾಡ್ಬೋದು. ಅಥವಾ ಆಂಧ್ರದಲ್ಲಿ ಮಾಡ್ತೀನಿ ಅಂದರೆ ಆಂಧ್ರ ಸರ್ಕಾರ ಅದಕ್ಕೆ ಏನು ಆನ್ಲೈನ್ ಪಾಸ್ ಎಲ್ಲ ತೊಗೋಬೇಕು ಅಂತೇಳಿ ಒಂದು ನಿಯಮವನ್ನು ಇಟ್ಟಿದೆ ಅಂತ ನಾನು ಕೇಳ್ಪಟ್ಟೆ. ಹಾಗಾಗಿ ಅದ್ರ ಬಗ್ಗೆ ತಾವು ಮಾಹಿತಿಯನ್ನು ತಿಳ್ಕೊಂಡು ತಾವು ತುಂಗಭದ್ರಾ ಪುಷ್ಕರ ಸ್ನಾನವನ್ನು ಆಚರಣೆ ಮಾಡ್ಬೋದು. ಈ ಸ್ನಾನವನ್ನು ಆಚರಣೆ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಫಲಪ್ರಾಪ್ತಿ ಆಗತ್ತೆ, ಮತ್ತು ಒಂದೊಂದು ರಾಶಿಗೂ ಅದರದೇ ಆಗಿರ್ತಕ್ಕಂತಹ ಭಿನ್ನ ಭಿನ್ನವಾದ ಫಲಗಳಿರುತ್ತೆ. ಆ ಫಲಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಹಾಗಾಗಿ ಈ 20 ನವೆಂಬರ್ ರಿಂದ 1 ಡಿಸೆಂಬರ್ ಯಾರಿಗೆ ಅನುಕೂಲ ಇದೆಯೋ ಈ ಒಂದು ಸುವರ್ಣಾವಕಾಶವನ್ನು ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಮತ್ತೆ ನೀವು ತುಂಗಭದ್ರಾ ಪುಷ್ಕರ ಸ್ನಾನವನ್ನು ಆಚರಣೆ ಮಾಡಬೇಕಂದ್ರೆ ಮತ್ತೆ 12 ವರ್ಷಗಳ ಕಾಲ ನೀವು ಕಾಯಬೇಕಾಗತ್ತೆ. ಹಾಗಾಗಿ 12 ವರ್ಷಗಳು ಕಾಯಿದೆ, ಈಗ ಸಿಕ್ಕಿರುವಂತಹ ಈ ಸುವರ್ಣಾವಕಾಶವನ್ನು ಎಲ್ಲರೂ ಕೂಡ ಬಳಕೆ ಮಾಡಿಕೊಳ್ಳಿ. ತುಂಗಭದ್ರಾ ಸ್ನಾನವನ್ನು ಆಚರಣೆ ಮಾಡಿ, ಪುಷ್ಕರ ಸ್ನಾನವನ್ನು ಆಚರಣೆ ಮಾಡಿ,
ನಶಿಸದೇ ಇರುವಂತಹ ಪುಣ್ಯವನ್ನು ಪಡೆಯುವ ಒಂದು ಸೌಭಾಗ್ಯವನ್ನು ತಾವೆಲ್ಲರೂ ಕೂಡ ಪಡೀರಿ. ನಾನು ಕೂಡ ಈ ತುಂಗಭದ್ರಾ ಪುಷ್ಕರ ಸ್ನಾನವನ್ನು ಎಲ್ಲಿ ನಾನು ಅನುಕೂಲ ಆಗುತ್ತೋ ನಮ್ಮ ಶಿಷ್ಯವೃಂದದ ಜೊತೆ ಈ ಪುಷ್ಕರ ಸ್ನಾನವನ್ನು ಆಚರಣೆ ಮಾಡಬೇಕು ಅಂತ ಆಲ್ರೆಡಿ ನಿರ್ಧಾರ ಮಾಡಿದ್ವಿ. ಈ ಮಧ್ಯದಲ್ಲೇ ನವಂಬರ್ 20ರಿಂದ ಡಿಸೆಂಬರ್ 1ರ ಈ ಮಧ್ಯದಲ್ಲೇ ಎಲ್ಲಾದರೂ ಒಂದು ನಾನು ಹಂಪಿಯಲ್ಲಾಗಿರ್ಬೋದು ಅಥವಾ ಮಂತ್ರಾಲಯದಲ್ಲಾಗಿರ್ಬೋದು ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ನಮ್ಮ ಶಿಷ್ಯವೃಂದದ ಜೊತೆ ಕುಟುಂಬ ಸಮೇತನಾಗಿ ನಾನು ಕೂಡ ಪುಷ್ಕರ ಸ್ನಾನದ ಆಚರಣೆಯನ್ನು ಮಾಡ್ತಾ ಇದ್ದೀನಿ. ತಾವ್ಯಾರಾದರೂ ಬರೋರಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ನಾವೆಲ್ಲಿ ಸ್ನಾನಗಳನ್ನು ಮಾಡ್ತೀವಿ ಹೇಗೆ ಏನು ಅನ್ನೋದನ್ನು ಮಾಹಿತಿಯನ್ನು ಕೊಡ್ತೀವಿ. ಆ ಸಮಯಕ್ಕೆ ಬೇಕಾದರೆ ನೀವು ಕೂಡ ಬಂದು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಆ ಪುಷ್ಕರ ಪುಣ್ಯ ಸ್ನಾನವನ್ನು ತಾವು ಕೂಡ ಮಾಡ್ಬೋದು. ಎಲ್ಲರಿಗೂ ಕೂಡ ಈ ಮಾಹಿತಿ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಮಾಹಿತಿಯನ್ನು ಸದುಪಯೋಗ ಮಾಡ್ಕೋತೀರಾ ಅಂತ ಕೂಡ ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ವಿಚಾರ ಹೆಚ್ಚು ಹೆಚ್ಚು ಜನಕ್ಕೆ ತಿಳಿಯುವಂತಹ ಅವಕಾಶ ಇದೆ. ಹಾಗಾಗಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡೋದ್ರಿಂದ ವಿಚಾರ ಹೆಚ್ಚು ಹೆಚ್ಚು ಜನಗಳಿಗೆ ಗೊತ್ತಾಗುತ್ತೆ. ಇನ್ನೊಂದು ವಿಶೇಷ ವಿಚಾರ ಏನಂದರೆ, ಈಗ ಕೊರೋನಾ ಇರೋದ್ರಿಂದ ಜಾಗೃತಿಯಾಗಿ ಎಲ್ಲಿ ಜನಚಂದಣಿ ಕಡಿಮೆ ಇರುವಂತಹ ಕಡೆ ತಾವು ಸ್ನಾನ ಮಾಡತಕ್ಕಂಥದ್ದು ಅತ್ಯಂತ ಉತ್ತಮ. ಅದನ್ನು ತಾವೆಲ್ಲರೂ ಪಾಲಿಸಿ, ಎರಡನೇದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ಗಳನ್ನು ಯೂಸ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಮತ್ತು ಹೆಚ್ಚು ಜನಸಂದಣಿ ಇಲ್ಲದೇ ಇರೋಂಥ ಜಾಗದಲ್ಲಿ ಈ ಸಂಕಲ್ಪ ಸಹಿತವಾಗಿ ಈ ತುಂಗಭದ್ರಾ ನದಿಯ ಪುಷ್ಕರ ಸ್ನಾನವನ್ನು ಆಚರಣೆ ಮಾಡಿ ಅಂತೇಳಿ. ಎಷ್ಟು ಈ ಪುಣ್ಯದ ಜೊತೆ ನಾವು ಕೂಡ ಸೇಫ್ ಆಗಿರೋದು ಅಷ್ಟೇ ಮುಖ್ಯವಾಗುತ್ತೆ. ಹಾಗಾಗಿ ಆ ಸೇಫಾಗಿ ತುಂಗಭದ್ರಾ ಪುಷ್ಕರ ಪುಣ್ಯ ಸ್ನಾನವನ್ನು ಆಚರಣೆ ಮಾಡಿ ಅಂತೇಳಿ ನನ್ನ ಈ ಮಾಹಿತಿಯನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಮಸ್ತು, ಲೋಕ ಸಮಸ್ತ ಸುಖಿನೋ ಭವಂತು, ಓಂ ಸ್ವಸ್ತಿ. ನೀವಿನ್ನೂ ನಮ್ಮ ಮೈ ಆಚಾರ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋ ತಪ್ಪದೇ ಕೊನೆಯವರೆಗೂ ನೋಡಿ. ನಿಮಗಾಗಿ ಉಪಯುಕ್ತವಾದ 2 ವಿಡಿಯೋಗಳನ್ನು ತಿಳಿಸಲಾಗಿದೆ. ನೋಡಿ, ಉತ್ತಮ ಮಾಹಿತಿ ಪಡೆದುಕೊಳ್ಳಿ. ನೀವಿನ್ನೂ ನಮ್ಮ ಮೈ ಆಚಾರ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋ ತಪ್ಪದೇ ಕೊನೆಯವರೆಗೂ ನೋಡಿ. ನಿಮಗಾಗಿ ಉಪಯುಕ್ತವಾದ 2 ವಿಡಿಯೋಗಳನ್ನು ತಿಳಿಸಲಾಗಿದೆ. ನೋಡಿ, ಉತ್ತಮ ಮಾಹಿತಿ ಪಡೆದುಕೊಳ್ಳಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಸಲಹೆ ಸಂದೇಹಗಳಿಗಾಗಿ ಕಾಮೆಂಟ್ ಮಾಡಿ.